ಕುಮಾರಸ್ವಾಮಿ ಅವರು ಬಹಳ ಮಾಧ್ಯಮದಲ್ಲೂ ಪ್ರತಿಕ್ರಿಯೆ ನನಗೂ ಗೊತ್ತಿಲ್ಲ, ನಾ ಇನ್ನಪ್ಪ ನೋಡಕ್ ಹೋಗಿಲ್ಲ, ಟೈಮ್ ಸಿಕ್ಕಿಲ್ಲ ನನಗೆ. ನಾವೆಲ್ಲ ಬರೀ ನಮ್ಮ ಪಕ್ಷದ ಸಂಘಟನೆ ನಾವು ಗಂಡಸೊಬ್ಬರೇ ಗಂಡಸ ಎಲ್ಲ ಗಂಡಸ್ತನದ ಎಲ್ಲ ಶಕ್ತಿ ಅವರೊಟ್ಟಿಗೆ ಕುಮಾರಸ್ವಾಮಿ ಏನ್ ಮಾತಾಡಿದ್ದಾರೆ ಹಿಂದೆ ಅಂತ ನೆನಪಿಟ್ಕೋಬೇಕು. ನನ್ನ ಮಿಲಿಟರಿ ಇವ್ರು ಬಂದು ಕರ್ಕೊಂಡು ಹೋಗ್ತಾರೆ ಅಂತ ಹೇಳಿ ಅಂದ್ರೆ ವಾಪಸ್ ಜೈಲ್ ಇರ್ತೀನಿ. ನಾ ಜೈಲ್ ನೋಡಿರೋದು, ಅವನು ಬಂದು ನನ್ನ ಜೈಲಲ್ಲಿ ನೋಡಿದ. ನಾನು ಯಾವ ಹಾಗೆ ನನಗೆ ಎಷ್ಟು ಶಕ್ತಿ ಇತ್ತು ಜೈಲ್ ಒಳಗಡೆ ಅಂತ ಆತ ಬಂದು ನಾನು ನೋಡಿದ. ಗೊತ್ತಾಯ್ತಾ? ಅದಾದ ಮೇಲೆ ನಂದು ನಾನು ನಿಜ ಅವ್ರ ಕುಟುಂಬದ ಅವ್ರ ಅಣ್ಣನ ಕೇಳಿದ್ರು ನಿಜ, ಯಾಕೆಂದ್ರೆ ಇವ್ರ ಅಣ್ಣ ಬೇನಾಮಿ. ಇವ್ ಮುಖ್ಯಮಂತ್ರಿ ಆಗಿದ್ದಾಗೇನೆ ಇವ ಅಧಿಕಾರನ ದುರುಪಯೋಗ ಪಟ್ಕೊಂಡು ನನ್ನ ಮೇಲೆ ಬಿಟ್ಟು ನನ್ನ ಹೆಂಡತಿ ಮೇಲೆ, ನನ್ನ ತಂಗಿ ಮೇಲೆ, ನನ್ನ ತಮ್ಮನ ಮೇಲೆ, ಎಲ್ಲರ ಮೇಲೂ ಕೇಸ್ ಹಾಕ್ತ. ಅದ್ರೂ ಕದ್ದು ಬಿಟ್ಟಿದೀವಿ ನಾವು ಅಂತ, ಅದ್ರೂ ಕದ್ದು ಬಿಟ್ಟಿದೀವಿ ಅಂತ ಅಂದ್ಬಿಟ್ಟು ಎಲ್ಲ ನಾವೆಲ್ಲ ಬಳ್ಳಾರಿಯಲ್ಲಿ ಕದ್ದಿದೀವಿ ಅಂತ ಕೇಸ್ ಹಾಕ್ತ, ಸುಳ್ಳು ಕೇಸ್ ಹಾಕ್ತ. ಆಮೇಲೆ ರಾತ್ರಿಂದ ರಾತ್ರಿ ಪಾಪ ನಮ್ಮ ಕಾರ್ಯಕರ್ತರು ಎಲ್ಲ ಬಂದು ಕಾಯ್ಕೊಂಡಿದ್ರು. ರಮೇಶ್ ಕುಮಾರ್ ಅವರು ಕೇಟರ್ ಖರ್ಗೆ ಅವರು ಇಲ್ಲಿಗೆ ಬಂದರು. ಆಯ್ತಾ? ನವೆಂಬರ್ 14 ರಾತ್ರಿ ಇಲ್ಲಿ ಚೀಫ್ ಮಿನಿಸ್ಟರ್ ಆಗಿದ್ದಾನೆ. ನನಗಿನ್ನೂ ಆ ಡೇಟ್ ನಂಗೆ ನೆನಪಿದೆ, ಯಾಕೆ ನನ್ನ ಮಕ್ಳು ಮಗಳು ಹುಟ್ಟಿದ್ದೀವ, ಹುಟ್ಟಿದ್ದ ಹಬ್ಬ ಅವರು. ನಾನು ಅದನ್ನು ಮುಗಿಸ್ಕೊಂಡು ಇಲ್ಲಿಗೆ ಬರೋಷ್ಟೊತ್ತಿಗೆ FIR ಲಾಂಚ್ನ ಆಗಿತ್ತು. ರಾತ್ರಿ ರಾತ್ರಿ ಸಾವಿರಾರು ಜನ ಬಂದು ಅರೆಸ್ಟ್ ಆಗ್ತಾರೆ ಅಂತ ಬಂದಿದ್ದೆ. ಅವನ್ನೆಲ್ಲ ಮರೆತುಬಿಟ್ಟು ಇವತ್ತು ಚೀಫ್ ಮಿನಿಸ್ಟರ್ ಮಾಡಿದ್ದೆ. ಚೀಫ್ ಮಿನಿಸ್ಟರ್ ಆದ್ಮೇಲೆ, ಚೀಫ್ ಮಿನಿಸ್ಟರ್ ಹಿಡಿದ ಮೇಲೆ ಏನೇನು ನಡೀತು ಅಂತ ನಾನೇನು ಬಿಚ್ಚಿ ಏನು ಹೇಳಬೇಕಂತ. ನಾವು ಪ್ರಾಮಾಣಿಕವಾಗಿ ನಾವು ಎಷ್ಟು ನಿಷ್ಠೆಯಿಂದ ಇರೋದು ಇದ್ದೀವಿ, ನಾವು ಸುದ್ದಿಗೆ ಹೋಯ್ತಿದ್ದೇವೆ. ಏನು ಮಗ ಸೋತ ಅಂದ ತಕ್ಷಣ ಏನು ನನ್ನ ಮೇಲೆ ಗದಾಪ್ರವಾಹ ಮಾತುಗಳು ಕತೆಗಳು ಏನು ಏನೇನು ಮಾತಾಡಿದ ಅಂತ ನೀವು ರಿಲೀವ್ ಮಾಡಿ. ಬೇಕಾದ್ರೆ ನಾನು ಬೇಕಾದ್ರೆ ವಾಪಸ್ಸು ಏನೇನು ಮಾತಾಡಿದೆ ಅಂತ ಬೇಕಾದ್ರೆ ನಾನೊಂದು ಹೇಳಪ್ಪ. ಕುಮಾರಸ್ವಾಮಿ ಅವರು ಬಹಳ ಮಾಧ್ಯಮದಲ್ಲೂ ಪ್ರತಿಕ್ರಿಯೆ ನನಗೂ ಗೊತ್ತಿಲ್ಲ, ನಾ ಇನ್ನಪ್ಪ ನೋಡಕ್ ಹೋಗಿಲ್ಲ, ಟೈಮ್ ಸಿಕ್ಕಿಲ್ಲ ನನಗೆ. ನಾವೆಲ್ಲ ಬರೀ ನಮ್ಮ ಪಕ್ಷದ ಸಂಘಟನೆ ನಾವು ಗಂಡಸ್ತೇ ಗಂಡಸ್ ಎಲ್ಲ ಗಂಡಸ್ತನದ ಎಲ್ಲ ಶಕ್ತಿ ಅವರೊಟ್ಟಿಗೆ ಕುಮಾರಸ್ವಾಮಿ ಏನ್ ಮಾತಾಡಿದ್ದಾರೆ ಹಿಂದೆ ಅಂತ ನೆನಪಿಟ್ಕೋಬೇಕು. ನನ್ನ ಮಿಲಿಟರಿ ಇವ್ರು ಬಂದು ಕರ್ಕೊಂಡು ಹೋಗ್ತಾರೆ ಅಂತ ಹೇಳಿ ಅಂದ್ರೆ ವಾಪಸ್ ಜೈಲ್ ಇರ್ತೀನಿ. ನಾ ಜೈಲ್ ನೋಡಿರೋದು, ಅವನು ಬಂದು ನನ್ನ ಜೈಲಲ್ಲಿ ನೋಡಿದ. ನಾನು ಯಾವ ಹಾಗೆ ನನಗೆ ಎಷ್ಟು ಶಕ್ತಿ ಇತ್ತು ಜೈಲ್ ಒಳಗಡೆ ಅಂತ ಆತ ಬಂದು ನಾನು ನೋಡಿದ. ಗೊತ್ತಾಯ್ತಾ? ಅದಾದ ಮೇಲೆ ನಂದು ನಾನು ನಿಜ ಅವ್ರ ಕುಟುಂಬದ ಅವ್ರ ಅಣ್ಣನ ಕೇಳಿದ್ರು ನಿಜ, ಯಾಕೆಂದ್ರೆ ಇವ್ರ ಅಣ್ಣ ಬೇನಾಮಿ. ಇವ ಮುಖ್ಯಮಂತ್ರಿ ಆಗಿದ್ದಾಗೇನೆ ಇವ ಅಧಿಕಾರನ ದುರುಪಯೋಗ ಪಟ್ಕೊಂಡು ನನ್ನ ಮೇಲೆ ಬಿಟ್ಟು ನನ್ನ ಹೆಂಡತಿ ಮೇಲೆ, ನನ್ನ ತಂಗಿ ಮೇಲೆ, ನನ್ನ ತಮ್ಮನ ಮೇಲೆ, ಎಲ್ಲರ ಮೇಲೂ ಕೇಸ್ ಹಾಕ್ತ. ಅದ್ರೂ ಕದ್ದು ಬಿಟ್ಟಿದೀವಿ ನಾವು ಅಂತ, ಅದ್ರೂ ಕದ್ದು ಬಿಟ್ಟಿದೀವಿ ಅಂತ ಅಂದ್ಬಿಟ್ಟು ಎಲ್ಲ ನಾವೆಲ್ಲ ಬಳ್ಳಾರಿಯಲ್ಲಿ ಕದ್ದು ಬಿಟ್ಟಿದೀವಿ ಅಂತ ಕೇಸ್ ಹಾಕ್ತ, ಸುಳ್ಳು ಕೇಸ್ ಹಾಕ್ತ. ಆಮೇಲೆ ರಾತ್ರಿಂದ ರಾತ್ರಿ ಪಾಪ ನಮ್ಮ ಕಾರ್ಯಕರ್ತರು ಎಲ್ಲ ಬಂದು ಕಾಯ್ಕೊಂಡಿದ್ರು. ರಮೇಶ್ ಕುಮಾರ್ ಅವರು ಕೇಟರ್ ಖರ್ಗೆ ಅವರು ಇಲ್ಲಿಗೆ ಬಂದರು. ಆಯ್ತಾ? ನವೆಂಬರ್ 14 ರಾತ್ರಿ ಇಲ್ಲಿ ಚೀಫ್ ಮಿನಿಸ್ಟರ್ ಆಗಿದ್ದಾನೆ. ನನಗಿನ್ನ ಆ ಡೇಟ್ ನಂಗೆ ನೆನಪಿದೆ, ಯಾಕೆ ನನ್ನ ಮಕ್ಳು ಮಗಳು ಹುಟ್ಟಿದ್ದೀವ, ಹುಟ್ಟಿದ್ದ ಹಬ್ಬ ಅವರು. ನಾನು ಅದನ್ನು ಮುಗಿಸ್ಕೊಂಡು ಇಲ್ಲಿಗೆ ಬರೋಷ್ಟೊತ್ತಿಗೆ FIR ಲಾಂಚ್ನ ಆಗಿತ್ತು. ರಾತ್ರಿ ರಾತ್ರಿ ಸಾವಿರಾರು ಜನ ಬಂದು ಅರೆಸ್ಟ್ ಆಗ್ತಾರೆ ಅಂತ ಬಂದಿದ್ದೆ. ಅವನ್ನೆಲ್ಲ ಮರೆತುಬಿಟ್ಟು ಇವತ್ತು ಚೀಫ್ ಮಿನಿಸ್ಟರ್ ಮಾಡಿದ್ದೆ. ಚೀಫ್ ಮಿನಿಸ್ಟರ್ ಆದ್ಮೇಲೆ, ಚೀಫ್ ಮಿನಿಸ್ಟರ್ ಹಿಡಿದ ಮೇಲೆ ಏನೇನು ನಡೀತು ಅಂತ ನಾನೇನು ಬಿಚ್ಚಿ ಏನು ಹೇಳಬೇಕಂತ ಹೇಳಿಲ್ಲ. ಗೊತ್ತಾಯ್ತಾ? ನಾವು ಪ್ರಾಮಾಣಿಕವಾಗಿ ನಾವು ಎಷ್ಟು ನಿಷ್ಠೆಯಿಂದ ಇರೋದು ಇದ್ದೀವಿ, ನಾವು ಸುದ್ದಿಗೆ ಹೋಯ್ತಿದ್ದೇವೆ. ಏನು ಮಗ ಸೋತ ಅಂದ ತಕ್ಷಣ ಏನು ನನ್ನ ಮೇಲೆ ಗದಾಪ್ರವಾಹ ಮಾತುಗಳು ಕತೆಗಳು ಏನು ಏನೇನು ಮಾತಾಡಿದ ಅಂತ ನೀವು ರಿಲೀವ್ ಮಾಡಿ. ಬೇಕಾದ್ರೆ ನಾನು ಬೇಕಾದ್ರೆ ವಾಪಸ್ಸು
ಏನೇನು ಮಾತಾಡಿದಂತ ಬೇಕಾದ್ರೆ ನಾನು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.